ನಮಸ್ಕಾರ. ಇವತ್ತು ನಾವು ಶ್ರೀ ಕ್ಷೇತ್ರ ಶ್ರೀ ಜರಣಿ ನರಸಿಂಹ ಮಂದಿರಲ್ಲಿ ಇದೀವಿ, ಬೀದರ್. ಇವರ ಹೆಸರುಗಳು ಈ ತರ ಒಂದು ಇಡೀ ವರ್ಲ್ಡ್ ಅಲ್ಲಿ ಬೇರೆ ಬೇರೆ ಅದ್ಭುತಗಳು ನೋಡಕ್ ಹೋಗ್ತಾರೆ. ಒಂದು ಇಡೀ ವರ್ಲ್ಡ್ ಅಲ್ಲಿ ಒಂದು 7 ಅದ್ಭುತಗಳಿದೆ, ಮಾನವ ನಿರ್ಮಿತ. ಆದ್ರೆ ಇದೊಂದು ಒಂದು ಇಲ್ಲೊಂದು ನೋಡೋಣ, ಒಂದು ಪ್ರಕೃತಿ ನಿರ್ಮಿತ ಒಂದು ಜರಣಿ ನರಸಿಂಹ ಮಂದಿರ. ನಮ್ಮ ದೇಶದಲ್ಲಿ ಬಂದು ಇಡೀ ಇಂಡಿಯಾದಲ್ಲಿ ಬಂದು ಈ ತರ ಒಂದು ಸಾವಿರಾರು ಒಂದು ಅದ್ಭುತಗಳಿದ್ದಾವೆ ನಮ್ಮ ಪ್ರಕೃತಿಲಿ. ಒಂದೊಂದು ಅದ್ಭುತಗಳು ನಮ್ಗೆ ನೋಡ್ಬೋದು. ಯಾಕೆಂದ್ರೆ 2003 ಅಲ್ಲಿ ಒಂದು MARS ಸಂಸ್ಥೆಯಿಂದ ನಾನು ನನ್ನ ಲೈಫ್ ನಾ ಸ್ಟಾರ್ಟ್ ಮಾಡಿದ್ದೀನಿ. ನಾ ಅದಕ್ಕೆ ನಾಗರಾಜ್ ಸರ್ ಒಂದು ತಾರಕ್ ಸರ್ಗೆ ಒಂದು ಒಂದು ಕೃತಜ್ಞತೆ ಹೇಳ್ಬೇಕು. ಯಾಕಂದ್ರೆ ಒಂದು ಕನ್ನಡ ಮೀಡಿಯಂ ಅಲ್ಲಿ ಒಂದು ಶಾಲೆಯಲ್ಲಿ ಓದಿ ಅವ್ರ ಹತ್ರ ಒಂದು ಕೆಲಸಕ್ಕೆ ಹೇಳಕ್ ಬಂದಾಗ ಒಂದು ಸಪೋರ್ಟ್ ಮಾಡಿದ್ರು, ಕಲೀನಿ ಹುಡುಗ ಅಂತ ಹೇಳಿ. ಆ ತರ ವರ್ಕ್ ಮಾಡ್ತಾ ಬಂದು ಈ ಕ್ಷೇತ್ರದಲ್ಲಿ ಬಂದು ಬೀದರಲ್ಲಿ ಬಂದು ಒಂದು 2-3 ತಿಂಗಳು ಹುಡ್ಕೊಂಡು ಒಂದು ವರ್ಕ್ ಸ್ಟಾರ್ಟ್ ಮಾಡಿ ಇಡೀ ಕರ್ನಾಟಕದಾದ್ಯಂತ ಒಂದು ವರ್ಕ್ ಮಾಡಕ್ ಒಂದು ಅವಕಾಶ ಮಾಡ್ಕೊಡ್ತಾರೆ. ಆಮೇಲೆ ವರ್ಕ್ ಮಾಡ್ತಾ ಆಮೇಲೆ ಒಂದು ಸಂಸ್ಥೆ ಊಟ ಹಾಕ್ತೀನಿ, ಒಂದು 1000 ಜನ ಒಂದು ಫ್ರೀಲ್ಯಾನ್ಸರ್ ಒಂದು TMRS ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಆಗ ನಮ್ಗೆ ಇಡೀ ದೇಶದಾದ್ಯಂತ ಒಂದೊಂದು ಸುತ್ತಬೇಕಂದ್ರೆ ಅವಾಗ ಕಾಣಿಸಿದ್ರೆ ನಮ್ಮ ದೇಶದಲ್ಲಿ ಸಾವಿರಾರು ಅದ್ಭುತಗಳಿದಾವೆ. ಒಂದು ಪ್ರಕೃತಿಲಿ ಆ ಪ್ರಕೃತಿ ಉಳಿಸೋದು ಒಂದು ಕರ್ತವ್ಯ ಅಂತೇಳಿ ಒಂದು ಮನೆಯಿಂದ ಒಂದು ಸಂಸ್ಥೆ ಹುಟ್ಟಾಕಿದ್ದು. ನಮ್ದು 1000 ಈ ತರ ಒಂದು ಪ್ಲೇಸ್ ಗಳನ್ನ ಪ್ಲಸ್ ನಮ್ಮ ಫಾರ್ಮರ್ ಗಳನ್ನ ಒಂದು ಯಾವ ತರ ಕಲ್ಚರ್ ಇತ್ತು, ನೇಚರ್ ಇತ್ತು, ಹೆರಿಟೇಜ್ ಇತ್ತು ಅದು ತೋರಿಸೋದೇ ಮೈನೇ ಚಂಡಿ ಉದ್ದೇಶ. ಒಂದು ಫಾರ್ಮರ್ ಗಳಿಗೆ ಒಂದು ಸಪೋರ್ಟ್ ಮಾಡೋದು, ಒಂದು ಯಾವ ತರ ಲೈಫ್ ಲೀಡ್ ಮಾಡ್ತಾರೆ, ಇವಾಗಿನ ಯಾಕೆ ದುಡ್ಡಿನಿಂದ ಬಿದ್ದಿದ್ದಾರೆ ಅಂತ ಈ ತರ ಬಂದು ಫಾರ್ಮರ್ಗಳ ಕ್ಷೇತ್ರಗಳನ್ನ ಒಂದು ಅಭಿವೃದ್ಧಿ ಮಾಡಿ ಒಂದು ನೋಡೋದೇ ಒಂದು ದರ್ಶನ ನೋಡಿದ್ರೆ ಒಂದು ನಮ್ಗೆ ಒಂದು ಪ್ರಕೃತಿ ಉಳಿಸಕ್ ಬರುತ್ತೆ. ಒಂದು ಪ್ರಕೃತಿಗೂ ನೀರೊಂದು ಅಷ್ಟು ಇಷ್ಟ ನೋಡ್ಬೋದು. ಈ ಕ್ಷೇತ್ರಕ್ಕೆ ನೀವು ಈ ಕ್ಷೇತ್ರ ಹೆಂಗೆ ಉದ್ಭವ ಆಯ್ತು ಏನು ಅಂತ ಪ್ರತಿಯೊಬ್ಬರು ಕೇಳಣ ಇದ್ದಾರೆ. ಒಂದು ನಮ್ಮ ಯಂಗ್ ಫಾರ್ಮರ್ಗಳು ಬಂದು ನೋಡ್ಬೇಕು, ದರ್ಶನ ಕೊಡ್ಬೇಕು, ಒಂದು ಹೊಸ ಮನುಷ್ಯನಾಗಿ ಒಂದು ಹೊರಗಡೆ ಬರ್ತಾರೆ. ಯಾಕೆ ನಾವು ಈ ತರ ಕ್ಷೇತ್ರದಿಂದ ನಾವು ನನ್ನ ಲೈಫ್ ಹಿಸ್ಟ್ರಿ ಸ್ಟಾರ್ಟ್ ಮಾಡಿದ ವರ್ಕ್ನ ಅದ್ರ ಬಗ್ಗೆ ಒಂದು ನಮ್ಮ ಗುರುಗಳ ಹತ್ರ ಒಂದು ಜರ್ನಿ ಮಾಡೋಣ. ಬನ್ನಿ ಯೂಟ್ಯೂಬ್ ಚಾನಲ್. Can you take a pic or video of us? We forgot our mobile. My Nature India. My Nature India. My YouTube channel. YouTube channel. Chandra, my name is... Can you come in? Can you take us? ಪ್ರಪಂಚದಲ್ಲಿಯೇ ಭಾರತವು ಸಮೃದ್ಧಿ ಮತ್ತು ಸಂಪದ್ಭರಿತ ದೇಶ. ಈ ದೇಶದ ಒಂದು ಅಂಗ ಕರ್ನಾಟಕ. ಧುಮ್ಮಿಕ್ಕಿ ಹರಿಯುವ ನದಿಗಳು, ಹಸಿರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯಗಳು, ಪ್ರಕೃತಿ ಪ್ರಿಯರನ್ನು ಕೈಬೀಸಿ ಕರೆಯುವ ಸೌಂದರ್ಯ ಸಿರಿಯೇ ಹಾಸನ ಜಿಲ್ಲೆಯ ಸಕಲೇಶ್ಪುರ. ಈ ಜಿಲ್ಲೆಯ ಒಂದು ಭಾಗವಾದ ಚಂಗಡಿಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ರೈತಾಪಿ ಕುಟುಂಬದ ಹುಡುಗನ ಕನಸೇ ಮೈ ನೇಚರ್ ಇಂಡಿಯಾ. ಸುಮಾರು 2003 ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಉದ್ಯೋಗ ನೀಡಿದ ಸಂಸ್ಥೆಯೇ MVRS. ಕಾರ್ಪೊರೇಟ್, ಬ್ಯಾಂಕಿಂಗ್ ಸೆಕ್ಟರ್, ಎಜುಕೇಷನ್, ಪೊಲಿಟಿಕಲ್, ಆಟೋಮೊಬೈಲ್, ಇ-ಕಾಮರ್ಸ್, ಅಡ್ವರ್ಟೈಸ್ಮೆಂಟ್, ಸೋಷಿಯಲ್ ಮೀಡಿಯಾ, ಫಾರ್ಮಾ ಕಂಪನೀಸ್, ಹೀಗೆ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಸಂಸ್ಥೆಯ ಗೆಲುವಿಗಾಗಿ ಕಾರ್ಯತಂತ್ರವನ್ನು ರೂಪಿಸುವುದೇ ಮಾರುಕಟ್ಟೆ ಸಂಶೋಧನೆ. ಈ ಸಂಸ್ಥೆಯು ನನಗೆ ಆಮಾ
ಇವತ್ತು ನಾವು ಶ್ರೀ ಕ್ಷೇತ್ರ ಜರಣಿ ನರಸಿಂಹ ದೇವಸ್ಥಾನ ಬೀದರ್ದಲ್ಲಿದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಹೇಳೋದಕ್ಕಿಂತ ಮುಂಚೆ ನಮ್ಮ ಯುವ ರೈತರುಗಳಿಗೆ ಹೇಳಲೇಬೇಕಾಗುತ್ತೆ. ನಾನು ಈ ದೇವಸ್ಥಾನಕ್ಕೆ 2003 ಒಂದು ಎಂಟ್ರಿ ಕೊಟ್ಟಿದ್ದೆ. ನನಗೆ ಯಾಕೆಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಅವ್ರ ಮಕ್ಕಳುಗಳು ಒಂದು ಎಜುಕೇಷನ್ ಆದಮೇಲೆ ಒಂದು ವರ್ಕ್ ಮಾಡಲೇಬೇಕು ಅಂತ. ನಾನು 2003 ನಾನು ಒಂದು ಸಕಲೇಶ್ಪುರದಿಂದ ಒಂದು ಬೆಂಗಳೂರಿಗೆ ವರ್ಕಿಗೆ ಅಂತ ಹೋದಾಗ, ಯಾಕಂದರೆ ನಾವು ಪಕ್ಕ ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಯಾಕಂದರೆ ನಾವು 100 ಕಂಪ್ನೀಸ್ ಹೋದಾಗ ಒಂದು ಇಂಗ್ಲೀಷ್ ಒಂದು ವಿದೇಶಿ ಕಂಪ್ನಿಗಳಲ್ಲಿ ಕೆಲಸ ಸಿಗಲ್ಲ, ಏನಕ್ಕೆಂದರೆ ಒಂದು ಇಂಗ್ಲೀಷ್ ಬರ್ತಾ ಇರಲ್ಲ. ಆಗ 2003 ಒಂದು MERS ಅಂತ ಒಂದು ಸಂಸ್ಥೆಯಲ್ಲಿ ಒಂದು ಕೆಲಸ ಸಿಗುತ್ತೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಒಂದು ಬಿಗ್ ಉದ್ಯಮಿಯವರು ಒಂದು MERS ಕಂಪ್ನಿಗೆ ಒಂದು ಕಾಂಟ್ರಾಕ್ಟಾಗಿ ಒಂದು ಕೆಲಸ ಕೊಟ್ಟಿರ್ತಾರೆ 2003. ಈಗ ಒಂದು 17 ಬ್ಯಾಕು 2003. ಅಲ್ಲಿಗೆ ನಾವು ಒಂದು ದಿನಗಳಿಗೆ ಒಂದು ಕೆಲಸಕ್ಕೆ ಸೇರ್ಕೋತೀವಿ. ಎಲ್ಲರಿಗೂ ಅವ್ರ ಮಕ್ಕಳಿಗೆ ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಸಿಗಬೇಕಾಗುತ್ತೆ ಅಂತಿರುತ್ತೆ. ಆಗ ನಮಗೊಂದು ಮಾರ್ಕೆಟ್ ರಿಸರ್ಚ್ ಒಂದು ಸರ್ವೆ ಕೆಲಸ ಸಿಗುತ್ತೆ. ಸರ್ವೆ ಕೆಲಸ ಅಂತಂದರೆ ಒಂದು ಹಳ್ಳಿ ಸುತ್ತಿ ಒಂದು ಕಸ್ಟಮರ್ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡೋದು. ನಮ್ಮದು ರಿಸರ್ಚ್ ಕಂಪ್ನಿ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಆವಾಗ ಫಸ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು, ನಾನು ಲೈಫ್ ಸ್ಟಾರ್ಟ್ ಮಾಡಿದ್ದು ಒಂದು ಬೀದರಲ್ಲಿ. ಯಾಕಂದರೆ ನಮ್ಗೆ ಇಡೀ ಒಂದು ಕರ್ನಾಟಕದ ಜಾಬಲ್ಲಿ ಒಂದು MERS ಸಂಸ್ಥೆಯಲ್ಲಿ ಇಡೀ ಉದ್ಯಮಿ ಇವತ್ತು ನಮ್ಮ ಮಂದಿಗೆ ಇಲ್ಲ ಕರ್ನಾಟಕದಲ್ಲಿ. ಆಗ 2003 ನಮ್ಗೆ ಇಡೀ ಒಂದು ಕರ್ನಾಟಕ ಸುತ್ತ ಒಂದು ಅವಕಾಶ ಸಿಗುತ್ತೆ, ಒಂದು ಟಾಟಾ ಸಮ ಕೊಡ್ತಾರೆ. ಒಂದು 6 ಒಂದು ಇಡೀ ಕರ್ನಾಟಕ ಸುತ್ತಿ ಇಡೀ ಎಲ್ಲ ಜಿಲ್ಲೆಯ ಸುತ್ತಿ ಒಂದು ಸರ್ವೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆಗ ನಮ್ಮ ಜೀವನ ಸ್ಟಾರ್ಟ್ ಆಗಿದ್ದು ಫಸ್ಟ್ ಬಂದು ಬೀದರಲ್ಲಿ, ಶ್ರೀ ಕ್ಷೇತ್ರ ಜಡಿ ನರಸಿಂಹ ದೇವಸ್ಥಾನ ಬೀದರು. ಇಲ್ಲಿ ಬಂದು 2003 ಒಂದು ವಿಸಿಟ್ ಕೊಟ್ಟಿದ್ದೆ. ಆವಾಗ ಒಂದು ನೀರು ಒಳಗಡೆ ಹೋಗೋದು ಒಂದು ದೇವಸ್ಥಾನಕ್ಕೆ ಒಂದು ಆಶೀರ್ವಾದ ತೊಗೊಂಡು ನಮ್ಮ ಟೀಮು ಒಂದು ಕೆಲಸ ಒಂದು ಸ್ಟಾರ್ಟ್ ಮಾಡ್ತೀವಿ. ಆಗ ನಾವೊಂದು ಇಡೀ ಈಗ ನಾನು ಆವಾಗ ಕೆಲಸ ಸ್ಟಾರ್ಟ್ ಮಾಡಿದಾಗ ನನಗೆ ಸಂಬಳ ಸಿಕ್ತಿದ್ದು 112.50 ರೂಪಾಯಿ. ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಅದೇ ರೀತಿ ಒಂದು ಒಂದು ಹೆಚ್ಚು ಕಮ್ಮಿ ಒಂದು 17 ಒಂದು ಜರ್ನಿಲಿ 2012 ನಂದೇ ಒಂದು ಸಂಸ್ಥೆ ಹುಟ್ಟಾಕ್ತೀನಿ, TMRS ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಮತ್ತೆ ಒಂದು ಹೋಗಿ ವರ್ಕ್ ಮಾಡಿ ಆಮೇಲೆ ನಮ್ಮದೇ ಓನ್ ಎಂಟೈರ್ ಇಂಡಿಯಾ ವರ್ಕ್ ಸ್ಟಾರ್ಟ್ ಮಾಡಿ ಒಂದು CEO ಆಗ್ತೀನಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತೀನಿ. ಆವಾಗ ನಮಗೆ ಹುಟ್ಟಿದ್ದೇ ಒಂದು ಮೈ ನೇಚರ್ ಇಂಡಿಯಾ, ನಮ್ಮ ಪ್ರಕೃತಿ ಅಂದರೆ ಏನು ಅಂತ ನಮ್ಗೆ ತೋರಿಸ್ಕೊಡೋಣ ಅಂತ ನಮ್ಮದು ಒಂದು ಸಂಸ್ಥೆ ಹುಟ್ಟಾಕಿದ್ದು. ಇಲ್ಲಿ ಬಂದು 1000 ರೈತರುಗಳು ಬರ್ತಾರೆ. ರೈತರಿಗೆ ಏನಾದ್ರು ಒಂದು ವೇದಿಕೆ ಮಾಡಬೇಕು, ಒಂದು ಎಜುಕೇಷನ್ ಆಗಬೇಕು ರೈತರುಗಳು. ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ, ಒಂದು ಅಗ್ರಿಕಲ್ಚರ್ ಆಗಲಿ, ಹೆಂಗೆ ಒಂದು ಎಜುಕೇಷನ್ ಆಗಬೇಕು, ಅದಕ್ಕೋಸ್ಕರ ನಮ್ಮದೊಂದು ಮೈ ನೇಚರ್ ಇಂಡಿಯಾ ಒಂದು ಸಂಸ್ಥೆ ಹುಟ್ಟಾಕಿದ್ದು. ನನಗೆ ಪ್ರತಿಯೊಂದು ಗೊತ್ತು, ಯಾಕೆಂದರೆ ನಾನು ಎಲ್ಲ ತಾಲೂಕು ಒಂದು ಟ್ರಾವೆಲ್ ಮಾಡಿದ್ದೀನಿ, ಯಾವ್ಯಾವ ತಾಲೂಕಲ್ಲಿ ಹೆಂಗೆ ಒಂದು ಲೈಫ್ ಲೀಡ್ ಮಾಡ್ತಿದ್ರೆ ಒಂದು ನಾಲೆಡ್ಜ್ ಇದೆ. ಅದಕ್ಕೋಸ್ಕರ ನಮ್ಮ ಜನಗಳಿಗೆ ಗೊತ್ತು, ಯಾಕೆಂದರೆ ನಾನು ಸಕಲೇಶ್ಪುರದಲ್ಲಿ ಹುಟ್ಟಿ ಈ ಥರ ಪರಿಸರ ಬಂದಾಗ ಇಲ್ಲಿ ಜನಗಳ ಲೈಫ್ ಸ್ಟೈಲ್ ಹೆಂಗಿದೆ ಏನು ಅಂತ ಹೇಳಿ ಎಲ್ಲ ಒಂದು ತಿಳ್ಕೊಂಡಾಗ ಈ ಥರ ನಮ್ಮದು ಟ್ರಾವೆಲ್ ಎಂಟೈರ್ ಇಂಡಿಯಾ ಒಂದು ಟ್ರಾವೆಲ್ ನಡೀತಾ ಇರುತ್ತೆ. ಯಾಕೆ ಭಾರತ ದೇಶದ ಮೇಲೆ ಹುಟ್ಟಿದ ಮೇಲೆ ಏನಾದರೂ ಒಂದು ದೇಶಕ್ಕೋಸ್ಕರ ಒಂದು ಏನಾದರೂ ಮಾಡಬೇಕು ಅಂತ ಹುಟ್ಟಿದ್ದೆ ಒಂದು ಮೈ ನೇಚರ್ ಇಂಡಿಯಾ ಸಂಸ್ಥೆ. ಇವತ್ತು ನಾವು ಇಲ್ಲಿ ಒಂದು ಹಲವಾರು ಬೀದರ್ ರೈತರುಗಳ ಹತ್ರ ಒಂದು ನಮ್ಮ ರೈತರುಗಳು ಏನಕ್ಕಿಂತ ನಮ್ಮ ಅವ್ರ ನಮ್ಮ ದೇಶದ ಸೆಲೆಬ್ರಿಟಿಗಳು ಅನ್ಬೋದು. ಇಲ್ಲಿ ರೈತರುಗಳು ಯಾವ ಥರ ಲೈಫ್ ಲೀಡ್ ಮಾಡ್ತಾರೆ ಅಂತ ತುಂಬ ಜನ ನಮ್ಮ ಕಂಪ್ನಿಗಳಿಗೆ ಫೋನ್ ಮಾಡ್ತಾ ಇರ್ತಾರೆ ಬೀದರಿಗೆ ಬನ್ನಿ ಅಂತ. ಅದು ಬೀದರಿಗೆ ಬಂದರೆ ಬರೋದಕ್ಕೆ ತೋರಿಸೋದಕ್ಕಿಂತ ರೈತರದ ಈ ದೇವಸ್ಥಾನದ ವಿಶೇಷತೆ ತೋರಿಸ್ತೀವಿ. ಪ್ರತಿಯೊಬ್ಬರು ಈ ದೇವಸ್ಥಾನ ವಿಶೇಷತೆ ನೋಡೋಣ. 2003 ಹೆಂಗಿತ್ತು, ಇವಾಗ ಹೆಂಗಿದೆ, ಏನು ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ನಮ್ಮ ಈಗ ದೇಶದಲ್ಲಿ ಏನೇನೋ ಅದ್ಭುತಗಳಿದೆ, ಆ ಅದ್ಭುತ ಮಾನವ ನಿರ್ಮಿತಿ ಇಲ್ಲಿದೆ ಅಲ್ಲಿದೆ ಅಂದರೆ ಈ ಥರ ಒಂದು ನ್ಯಾಚುರಲ್ ಆಗಿರೋದು ಬಂದಿರೋದು ನೋಡಬೇಕು. ನೀರೊಳಗಡೆ ಹೋಗಬೇಕು, ಗವಿ ಒಳಗಡೆ, ಇಲ್ಲಿ ಹಲವಾರು ಪವಾಡಗಳು ನಡೀತವೆ. ನೋಡೋಣ ಆ ದೇವಸ್ಥಾನ ವಿಶೇಷದಿಂದ. ನಾನಂತೂ ನೋಡಿದ್ದೀನಿ 2003 ಇವಾಗ ಏನೇನು ಅಪ್ಗ್ರೇಡ್ ಆಗಿದೆ ಏನು ಎಲ್ಲ ನೋಡೋಣ ಬನ್ನಿ.